ಹಲೋ ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ರಾಂತಿ ಪ್ರಮೋಷನ್ ಎಲ್ಲ ಕಡೆ ತುಂಬಾನೇ ಜೋರಾಗಿ ನಡೆಯುತ್ತಿದೆ. ಜನವರಿ 26 ಅಂದ್ರೆ ಗಣರಾಜ್ಯೋತ್ಸವ ದಿನದಂದು ಕ್ರಾಂತಿ ಚಿತ್ರ ರಿಲೀಸ್ ಆಗ್ತಾ ಇದೆ. ಹಗಲು ರಾತ್ರಿ ನೋಡದೆ ಡಿ ಬಾಸ್ ಅವರ ಅಭಿಮಾನಿಗಳು ಅವರ ಕ್ರಾಂತಿ ಚಿತ್ರದ ಪ್ರಮೋಷನ್ ಅನ್ನು ಮಾಡುತ್ತಲೇ ಇದ್ದಾರೆ, ಹಾಗೂ ಆ ಚಿತ್ರವನ್ನು ಗೆಲ್ಲಿಸುತ್ತೇವೆ ಎಂದು ಚಾಲೆಂಜ್ ಕೂಡ ಮಾಡಿದ್ದಾರೆ. ಡಿ ಬಾಸ್ ಅವರು ಎಂದಿಗೂ ನೇರ ನುಡಿಯನ್ನೇ ಮಾತನಾಡೋದು, ಅವರಿಗೆ ಅನಿಸಿದ್ದನ್ನ ಹೇಳಿಬಿಡುತ್ತಾರೆ, ಹಾಗೂ ಯಾರಿಗೂ ಅವರು ಎಂದಿಗೂ ಹೆದರುವ ಮಾತೇ ಇಲ್ಲ. ಅದೇ ಕಾರಣಕ್ಕೆ ಅವಾಜ್ಯ ಶಬ್ದಗಳನ್ನು ಬಳಸಿದ್ದರು ಎಂದು ಒಂದೇ ಒಂದು ಕಾರಣಕ್ಕೆ ಡಿ ಬಾಸ್ ಅವರನ್ನು ಕನ್ನಡದ ಮೀಡಿಯಾ ಚಾನೆಲ್ಗಳು ಬ್ಯಾನ್ ಮಾಡುತ್ತವೆ, ಹಾಗೂ ಅವರ ಚಿತ್ರದ ಯಾವುದೇ ಪ್ರಮೋಷನ್ ಅನ್ನು ಮಾಡುವುದಿಲ್ಲ ಎಂದು ಕಡಾಖಂಡಿತವಾಗಿ ತಿಳಿಸಿಬಿಡುತ್ತವೆ. ಆ ಸಮಯದಲ್ಲಿ ಎಲ್ಲರೂ ಅಂದುಕೊಂಡಿದ್ದು ಒಂದೇ, ಈಗ ಡಿ ಬಾಸ್ ಅವರಿಗೆ ಕಷ್ಟದ ಸಮಯ ಬಂದಿದೆ, ಏನು ಮಾಡಲು ಆಗುವುದಿಲ್ಲ, ಅವರ ಚಿತ್ರ ಫ್ಲಾಪ್ ಆಗುತ್ತೆ ಎಂದು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಈ ಸಮಯದಲ್ಲಿ ಡಿ ಬಾಸ್ ಅವರು ಒಂಟಿ ಸಲಗದಂತೆ ನಿಂತುಕೊಳ್ಳುತ್ತಾರೆ, ಹಾಗೂ ಅವರ ಅಭಿಮಾನಿಗಳು ಒಂದಾದ ಮೇಲೆ ಒಂದು ಕ್ರಾಂತಿಯ ಸಾಂಗನ್ನು ಟ್ರೆಂಡಿಂಗ್ಗೆ ತರುತ್ತಾರೆ. ಇದು ಎಲ್ಲರನ್ನು ಶಾಕ್ ಮಾಡುತ್ತದೆ, ಹಾಗೂ ಡಿ ಬಾಸ್ ಅವರ ಸುದ್ದಿ ಇಂಗ್ಲಿಷ್ ದಿನಪತ್ರಿಕೆಯಲ್ಲೂ ಕೂಡ ಪ್ರಸಾರವಾಗುತ್ತದೆ. ಕ್ರಾಂತಿಯ ಕ್ರೇಜ್ ಎಲ್ಲಿಯ ಮಟ್ಟಿಗೆ ಹೋಗುತ್ತದೆ ಅಂದರೆ ಇಡೀ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಡಿ ಬಾಸ್ ಅವರ ಫ್ಯಾನ್ ಪೇಜಸ್ ಓಪನ್ ಆಗ್ತವೆ, ಹಾಗೂ ಎಲ್ಲ ಯೂಟ್ಯೂಬ್ನಲ್ಲೂ ಬರೀ ಡಿ ಬಾಸ್ ಎಂಬ ಸುದ್ದಿಯೇ ಹರಿದಾಡುತ್ತದೆ. ಇದನ್ನು ನೋಡಿದ ಮೀಡಿಯಾದವರಿಗೆ ಗ್ಯಾರಂಟಿ ಶಾಕ್ ಆಗಿರುತ್ತದೆ. ಯಾರ ಸಹಾಯವೂ ಇಲ್ಲದೆ ಡಿ ಬಾಸ್ ಮತ್ತು ಅವರ ಅಭಿಮಾನಿಗಳು ಒಂಟಿ ಸಲಗದಂತೆ ಹೋರಾಡಿದ್ದು ಇಲ್ಲಿ ತುಂಬಾ ಆಶ್ಚರ್ಯಕರವಾದ ಸಂಗತಿಯಾಗಿದೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.